ಇವತ್ತ ಪ್ರಾಬ್ಲಮ್ ಸಾಲ್ವಿಂಗ್ ಡೇ ವಿಲ್ ಸಾಲ್ವ್ ಪ್ರಾಬ್ಲಮ್ಸ್ ಆನ್ ಡೆನ್ಸಿಟಿ ಆಫ್ ಸಾಲಿಡ್ಸ್ ಡೆನ್ಸಿಟಿ ಆಫ್ ಯೂನಿಟ್ ಸೆಲ್ಸ್ ವಾಟ್ ವಾಸ್ ದ ಫಾರ್ಮುಲಾ ಫಾರ್ ಡೆನ್ಸಿಟಿ ಮಾಸ್ ಬೈ ವಾಲ್ಯೂಮ್ ಈಗ ನಾವು ಮಾಡಿಟ್ಟ ಫಾರ್ಮುಲಾ ಡಿ ಈಸ್ ಈಕ್ವಲ್ಸ್ ಟು ಡಿ ಈಸ್ ಈಕ್ವಲ್ಸ್ ಟು N A into A cube, where D is density of unit cell. Yes, sir. Z is number of atoms. How the law? Yes, sir. All the Yes, sir. Primitive andra Z is one. Primitive andra Z is one. Yes, sir. BCC andra Z is four. Two. Two. FCC andra. So Z is the author. Z baju nirale M, capital M or small M? Andra molar mass of that atom divided by NA andra Avogadro number into A cube andra volume of unit cell. Correct? Yes, sir. Correct? Yes, sir. Nanu where antanunish persidar kelada? ಅವು ಅದ್ರಾಗ ಇರ್ಬೇಕು ಎ ಸೆಂಟಿಮೀಟರ್ನಾಗ ಇರ್ಬೇಕು ಡೆನ್ಸಿಟಿ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ನಾಗ ಇರ್ಬೇಕು ಆಮೇಲೆ ವಾಲ್ಯೂಮ್ ಸೆಂಟಿಮೀಟರ್ ಕ್ಯೂಬ್ನಾಗ ಇರ್ಬೇಕು ಮತ್ತು ಮೋಲಾರ್ ಮಾಸ್ ಶುಡ್ ಬಿ ಇನ್ ಗ್ರಾಮ್ ಪರ್ ಮೋಲ್ ಆ್ಯಂಡ್ ಅವಾಗೆಟ್ರೋಸ್ ನಂಬರ್ ವಿಲ್ ಬಿ ಅವಾಗೆಟ್ರೋಸ್ ನಂಬರ್ ಪರ್ ಮೋಲ್ ಅದ ಹಾಂ ಸೊ ಈಗ ನಾವು ಏನು ಮಾಡೋಣ ಇದ್ರ ಮೇಲೆ ಒಂದು ಪ್ಯಾಕಿಂಗ್ ಎಫಿಷಿಯನ್ಸಿ ಮೂರು ಡೆರೈವೇಷನ್ಸ್ ಒಳಗೆ ಒಂದು ಕೇಳೇ ಕೇಳ್ತಾರ ಹಾಂ ಇನ್ ಕೇಸ್ ಅದು ಕೇಳಿಲ್ಲ ಅಂದ್ರೆ ಈ ಟೈಪ್ ಪ್ರಾಬ್ಲಮ್ ಕೇಳ್ತಾರೆ ಡೆನ್ಸಿಟಿ ಕಂಡಿಡ್ಯೂ ಜಸ್ಟ್ ಇನ್ ಕೇಸ್ ಇಫ್ ದೆ ಡೋಂಟ್ ಆಸ್ಕ್ ದ್ಯಾಟ್ ದೇ ವಿಲ್ ಆಸ್ಕ್ ದಿಸ್ ಸೊ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದೋಸ್ ಡೆರೈವೇಷನ್ಸ್ ಈ ಪ್ರಾಬ್ಲಮ್ಸು ಸೊ ವಿಲ್ ಸಾಲ್ವ್ ಅಟ್ ಲೀಸ್ಟ್ 3 or 4 ಪ್ರಾಬ್ಲಮ್ಸ್ ಟುಡೇ ನೀವು ಹೊಸ ಒನ್ರಿ ಇವು ಸೈಯದ್ ಸರ್ ಕೊಟ್ಟಿ ಥ್ಯಾಂಕ್ ರೀ ಓಕೆ ಈಗ ಒಂದನೇ ಪ್ರಾಬ್ಲಮ್ ಬರ್ಕೋರಿ ಹಾಂ ಬರ್ಕೋರಿ ನನ್ನ ನೋಟ್ಸ್ ಹಾಂ ಸಿಲ್ವರ್ ಫಾರ್ಮ್ಸ್ ಎಫ್ ಸಿ ಸಿ ಲಟೈಸ್ silver forms FCC lattice and x-ray studies of its crystals show and x-ray studies of its crystals show that the edge length of its unit cell is the edge length of its unit cell is 408.6 picometer full point edge length of its unit cell is 408.6 picometer full point calculate the density of silver Calculate the density of silver. Bracket naga given. Calculate the density of silver. Aadmele bracket naga given. Atomic mass of Ag is equals to. Atomic mass of Ag is equal to 107.9 U. Still rotating. How many are rotating still? Rotten, huh? Rotten you are. How many still rotating? Done, huh? Done. Ega roll number 20 is 37.
ಕೂತಲ್ಲೇ ನೀವು ಕೂಡ್ರಿ, ಕ್ವಶನ್ ಒಂದು ಜೋರ ಓದ್ಕೊಂಡು ತಗೋರಿ, ನಾವು ಅನಲೈಸ್ ಮಾಡ್ಕೊಂಡು ತಗೊಂಡು ಏನು ಕೇಳ್ಯಾರ ಏನು ಕೊಟ್ಟಾರ. ಸಿಲ್ವರ್ ಫಾರ್ಮ್ಸ್ ಯಾವ ಲೆಟೈಸ್ ಅಂದ್ರೆ ಫೇಸ್ ಸೆಂಟರ್ಡ್ ಯೂನಿಟ್ಸ್ ಅಲ್ಲಿ ಇರ್ತೈತಿ ಅಂತ ಗೊತ್ತಾ. ಮತ್ತೆ ಅಲ್ಲ, ಇಟ್ಸ್ ಎಕ್ಸ್ರೇ ಸ್ಟಡಿ. ಎಕ್ಸ್ರೇ ಸ್ಟಡಿ ಯಾಕೆ ಮಾಡ್ಬೇಕು ಅಂದ್ರೆ ಎ ಹೇಳಿದೆ, ಎಕ್ಸ್ರೇ ಡಿಫ್ರಾಕ್ಷನ್ ಮೆಥಡ್ಲಿ ಸ್ಮಾಲ್ ಎ ಫೈಂಡ್ ಔಟ್ ಮಾಡಿ. ಸ್ಮಾಲ್ ಎ ಅಂದ್ರೆ ಯೂನಿಟ್ಸ್ ಅಲ್ಲದ ಎಡ್ಜ್ ಲೆಂತ್, ಅದು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಮೆಜರ್ ಮಾಡಕ್ ಬರಂಗಿಲ್ಲ. ಸೊ ಎಕ್ಸ್ರೇ ಸ್ಟಡಿ ಮಾಡಿ ಅದ್ರದ್ದು ಎ ಫೈಂಡ್ ಔಟ್ ಮಾಡೀವಿ, ಅದು ಎಷ್ಟೈತಿ 408.6 picometer ಐತಿ. ಹಾ, ಮುಂದೆ ಇಷ್ಟ ಹೌದಲ್ರಿ, ಹೌದಿಲ್ಲ ಅಂದ್ರೆ ಝೆಡ್ ಗೊತ್ತಾದ. ಈಗ ಫಸ್ಟ್ ಡಿ ಇಸ್ ಈಕ್ವಲ್ಸ್ ಟು ಬರೀನ, ಡಿ ಇಸ್ ಈಕ್ವಲ್ಸ್ ಟು ಹೇಳಿ ಏನೋ ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಸ್ಟ್ರೆಂತ್ ಕಡಿಮೆ ಆಯ್ತು ಅಂದ್ರೆ ಮುಂಜಾನೆ ಕಂಪೇರ್ ಮಾಡಿದ ಅಥವಾ ಯಾರು ಬಂದು ಭಾಳ ಬೋರ್ ಹೊಡ್ಸೋಗಾರೆ, ನಾ ಬಂದಕ್ಕೆ ಬೋರ್ ಆಗಿದ್ದೇನೆ, ಸ್ವಲ್ಪ ಎನರ್ಜಿ ಎಲ್ಲರದು ಕಡಿಮೆ ಐತಿ. ಇಟ್ ಈಸ್ ನ್ಯಾಚುರಲ್ ದಟ್ ಆಟ್ 4 PM ಎನರ್ಜಿ ಕಡಿಮೆ ಇರ್ತದೆ, ಬಟ್ ಡೈಲಿ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಇನ್ನೂ ಕಡಿಮೆ ಐತಿ. ನೋಡೋಣ, ಆಸ್ ಮೈ ಕ್ಲಾಸ್ ವಿಲ್ ಗೋ ಆನ್ ಎನರ್ಜಿ ಲಿಫ್ಟ್ ಆಗ್ಬೋದು ಆಗಬಹುದು ಅನ್ಕೊಂಡೇನು. ನೋಡೋಣ, ಓಕೆ, ಡಿ ಇಸ್ ಈಕ್ವಲ್ಸ್ ಏನ್ರಿ, ಝೆಡ್ ಇನ್ ಟು ಎಂ ಕ್ಯಾಪಿಟಲ್ ಎಂ ಡಿವೈಡೆಡ್ ಬೈ ಎನ್ ಎ ಇನ್ ಟು ಎ ಕ್ಯೂಬ್. ಸೊ ಡೆನ್ಸಿಟಿ ಕೇಳ್ಯಾರ ಅವರು. ಹಾ, ಸೊ ಝೆಡ್ ನಮಗೆ ಗೊತ್ತಾಗುತ್ತೆ, ಝೆಡ್ ಇಸ್ ಈಕ್ವಲ್ಸ್ ಟು 4. ಹೌ ಡಿಡ್ ಐ ಕಮ್ ಟು ನೋ ಝೆಡ್ ಇಸ್ ಈಕ್ವಲ್ಸ್ 4? ಎಫ್ ಸಿ ಸಿ ಅಂತ ಹೇಳ್ಯಾರ. ಸೊ ಝೆಡ್ 4. ನೆಕ್ಸ್ಟ್ ಮೋಲಾರ್ ಮಾಸ್, ಇದು ಕವರ್ ಆಗುತ್ತಲ್ರಿ ಅದ್ರಾಗ. ಹಾ, ಮೋಲಾರ್ ಮಾಸ್ ಅಲ್ಲಿ ಏನು ಕೊಟ್ಟಾರ್ರಿ, ಅಟೋಮಿಕ್ ಮಾಸ್ ಆಫ್ ಸಿಲ್ವರ್ ಈಸ್ ಈಕ್ವಲ್ಸ್ ಟು 107 ಅಲ್ರ ಪಾಯಿಂಟ್ 9 ಯು ಅಂದ್ರೆ ಏನು, ಹಿಂಗಂದ್ರೆ ಏನು ರೋಲ್ ನಂಬರ್ 6. ಓಕೆ, ಇನ್ನು ಯಾರನ್ನು ಗೊತ್ತಾಗಕ್ಕಷ್ಟ. ಹಾ, ಈ ಕೂತ ಹೇಳಿ, ಅಟೋಮಿಕ್ ಮಾಸ್ ಅಂದ್ರೆ ಏನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಹತ್ತು ಸೆಕೆಂಡ್ ಪಾಸ್ ಮಾಡಿ ಅದನ್ನ ಅಂದ್ರು. ಓಕೆ, ಒಂದು ಅಟೋಮಿಕ್ ಮಾಸ್ ಆಫ್ ಸಿಲ್ವರ್ ಈಸ್ 107.9 ಯು ಅಂದ್ರೆ ಏನ್ ಅರ್ಥ, ಮಾಸ್ ಆಫ್ ಒನ್ ಮೋಲ್ ಆಫ್ ಸಿಲ್ವರ್ ಆಟಮ್ಸ್ ಈಸ್ ಮಾಸ್ ಆಫ್ ಒನ್ ಆಟಮ್ ಆಫ್ ಸಿಲ್ವರ್ ಈಸ್ 107.9 ಯು. ಹೌದಲ್ಲ, ಇದನ್ನ ನಾನು 107.9 ಜಿ ಬರೆದ್ರೆ ಮಾಸ್ ಆಫ್ ಒನ್ ಮೋಲ್ ಆಫ್ ಸಿಲ್ವರ್ ಆಟಮ್ಸ್ ಅಂದ್ರೆ ಮಾಸ್ ಆಫ್ 6.023 × 10⁻²⁰ ಆಟಮ್ಸ್ ಆಫ್ ಸಿಲ್ವರ್. ಹೌದಿಲ್ಲ, ಯು ಅಂದ್ರ ಬರೇ ಒಂದ್ ಆಟಮ್ ಹೇಳಕತ್ತಾರ ಅಂತ, ಜಿ ಅಂದ್ರ ಅದ್ರದ ಒಂದು ಮೋಲ್ ತಗೊಂಡಾಗ, ಅದ್ರದ ಅಂದ್ರ ಸಿಲ್ವರ್ ದ ಒಂದು ಮೋಲ್ ತಗೊಂಡಾಗ ಎಷ್ಟು ಮಾಸ್ ಏನ್ ಮಾಡ್ಬೇಕು, ನಂಬರ್ ಚೇಂಜ್ ಮಾಡ್ಬೇಕನ, ಯು ಇದ್ದಿದ್ದು ಜಿ ನಂಬರ್ ಚೇಂಜ್ ಮಾಡ್ಬಾರ್ದು, ಅಲ್ಫಾಬೆಟ್ ಚೇಂಜ್ ಮಾಡ್ಬೇಕು, ಯು ತೆಗಿಬೇಕು ಜಿ ಹಚ್ಬೇಕು. ಓಕೆ, ನೀನು ಅನ್ಬಾರ್ದು, ನೀವು ಅನ್ಬೇಕು, ಯು ಏ ಯು ಅನ್ಬಾರ್ದು, ಕ್ಯಾಜಿ ಬೋಲೋಜಿ ಹಾಂಜಿ. ಎದಕ್ಕೆ ಮೊದಲು ಒಬ್ಬರೇ ಇದ್ರು ಅವರು, ಒಂದು ಆಟಮ್ ಯು ಅಲ್ಲ, ಬಹಳಷ್ಟು ಮಂದಿ ಬಂದಾರಂದ್ರೆ ಅಷ್ಟು ಬಂದಾರ 6.023 × 10 ಅಷ್ಟು ಮಂದಿ ಬಂದಾರ ಮರ್ಯಾದೆ ಕೊಡ್ಬೇಕು ಬೇಡ ಅವ್ರಿಗೆ. ಸೊ ಡಿ ಇಸ್ ಈಕ್ವಲ್ಸ್ ಟು ಝೆಡ್ ಏನಾಗ್ತೀರಿ 4 × 107.9 / 6.023 × 10⁻²³ × what is A 408.6. ಕ್ಯಾಲ್ಕುಲೇಟ್ ಮಾಡಿ ಇಟ್ಬಿಡಲಿ ಅದಲ್ಲ,
408.6 पीकोमीटर अंदर 408.6 इंटू 10^-12 मीटर am I right? Yes, sir. And A should be in meter. Centimeter. Centimeter Yes, sir. How to convert this into centimeter? Into 100 madidrat? Yes, meter is centimeter. 1 meter is equal to 100 centimeter. Yes, sir. So it is into 100. Andra into 10^2. ಹೌದಿಲ್ರಿ ಏನಾಗುತ್ತ 408.6 ಇಂಟು 10^-10 ಹೌದಲ್ಲ ಮೈನಸ್ 12 ಪ್ಲಸ್ 2 ಮೈನಸ್ 10 ಸೊ ಇಲ್ಲೇ 408.6 ಇಂಟು 10^-10 ಹೋಲ್ ಕ್ಯೂಬ್. ಈಗ ನಿಮ್ಮ ಕೆಲಸ ಮುಗಿತು, ಕ್ಯಾಲ್ಕುಲೇಟರ್ ಕೆಲಸ ಐತೆ. ವಾಟ್ ರೀ ಆನ್ಸರ್ ಇಡ್ರಿ. ಸರ್ ಕ್ಯಾಲ್ಕುಲೇಟರ್ ಕೆಲಸ ಮಾಡತ್ತಿದ್ರಿ, ಅದಕ್ಕೆ ಸಾಂಬಾರ ಆಗಿತ್ತು. 10.50 ಇನ್ ಸ್ಟೆಪ್ ವೈಸ್ ಸಿಂಪ್ಲಿಫಿಕೇಶನ್ ಮಾಡೋಣ ಸ್ವಲ್ಪ. ನೀವು ಏನು ಹೇಳ್ರಿ ನನಗೆ, ಇದು ನ್ಯೂಮರೇಟರ್ ಹೇಳ್ರಿ. 4 × 107.9 ಹೇಳ್ರಿ. 430.6 ಡಿವೈಡೆಡ್ ಬೈ ಫಸ್ಟ್ ಏನು ಮಾಡ್ರಿ, ಇದ್ರದ್ದು ಕ್ಯೂಬ್ ಮಾಡ್ರಿ. 408.6 ಇಂಟು 408.6 ಇಂಟು 6 ಪಾಯಿಂಟ್ ಬೇಡ ನನ್ಗೆ. 408.6 ಕ್ಯೂಬ್ 408 6 ಹಾಂ ಹಾಂ 10^-30 ಹೌದಲ್ಲ, ಇವೆರಡು ಆ್ಯಡ್ ಆಗ್ತಾವನ್ನ 10, 3, 13 ಬರಲಿ ಅಂದ್ರೆ 13 = 30. ಇದು ಆಸ್ ಇಟ್ ಇಸ್ 6.023 × 10^23. ಇದನ್ನ ಇದನ್ನ ಮಲ್ಟಿಪ್ಲೈ ಮಾಡ್ರಿ. 431.6 ಡಿವೈಡೆಡ್ ಬೈ ಇದನ್ನ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 4 1. ನೀವೆಲ್ಲ ಏನ್ ಮಾಡಾತೀರಿ? 4108 73 32.261 × 10^23 10^-30 10^-7 ಸೊ 431.6 ಡಿವೈಡೆಡ್ ಬೈ ಇದನ್ನ 7 ಮುಂದೆ ಕಳಿಸ್ಬೇಕು, ಹಿಂದೆ ಕಳಿಸ್ಬೇಕು ಅಲ್ಲ. 1, 2, 3, 4, 5, 6, 7 ಅಂದ್ರೆ 41.08 ಡಿವೈಡ್ ಮಾಡಿ ಹೇಳಿ. 10.50 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಈಸ್ ದ ಡೆನ್ಸಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಸಾಲಿಡ್ ಸಿಲ್ವರ್ದು ಹೌದಲ್ಲ. ನನಗೆ ಹಂಗೆ ಅನ್ಸತ್ತೈತಿ, ನಾನು ಆ್ಯಕ್ಚುಲಿ ಹಂಗೈತೆ ಗೊತ್ತಾಗ. ಇಂಟ್ರೆಸ್ಟ್ ಬರಾಗತ್ತಿಲ್ರಿ ನಿಮಗೆ ಸಾಲ್ವ್ ಮಾಡಕ್ಕೆ? ಹಾಂ ಸೆಕೆಂಡ್ ಸಲ್ವಿ ಮೂವ್ ಅಂಟು ಸೆಕೆಂಡ್ ಒನ್ ಅವರ್ ಶುಡ್ ಐ ವೇಟ್ ವೇಟರ್ ಸೆಕೆಂಡ್ ಕ್ವಶನ್ ಆನ್ ಎಲಿಮೆಂಟ್ ಹ್ಯಾಸ್ ಅ ಆನ್ ಎಲಿಮೆಂಟ್ ಹ್ಯಾಸ್ ಅ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್ ಏನಂತ ಅಲ್ಲೇ ಐತದ ಆಗಲೇದು ಇತ್ತ ಹಂಗಾರೆ ಎಷ್ಟು ಪ್ರಾಬ್ಲಮ್ ನೋಡ್ರಿ. ಹಾ ಪೇಜ್ ನಂಬರ್ 36 ಕ್ವಶನ್ ಸೊಲ್ಯೂಷನ್ ಐತೆ ಅಲ್ಲೇ ಐತಿ.
ಹಂಗಾರು ಅದ್ರ ಮೇಲೆ ಕೈ ಇಡ್ರಿ ಅಥವಾ ಏನೋ ಒಂದು ಇಡ್ರಿ. An element has a body-centered cubic structure with a cell edge of 288 picometer. Other problem sikta ellargu? Yes sir. You solve maadtirida? Yes sir. Ha. You sob time tone start maadri ardha adkul nanu join aagtini. So idin video dag nodtirorge page number 30 olaga problem number 6 solve maadri. Salpa pause maadri. ಸ್ವಲ್ಪ ಬೇಕಾದ್ರೆ ಫಾಸ್ಟ್ ಫಾರ್ವರ್ಡ್ ಮಾಡಿರಿ, ಆಮೇಲೆ ಅದ್ರ ಸೊಲ್ಯೂಷನ್ ಇರ್ತೈತಿ, ನಾವು ಡಿಸ್ಕಸ್ ಮಾಡ್ತೀವಿ ಆಮೇಲೆ ನೋಡಿರಿ. ದಿಸ್ ವಾಸ್ ಅ ಮೆಸೇಜ್ ಟು ದ ಆಡಿಯನ್ಸ್ ವಿಚ್ ವಿಲ್ ವಾಚ್ ಇಟ್ ಲೇಟರ್ ಆನ್ ದೇರ್ ಮೊಬೈಲ್ ಫೋನ್ಸ್. ರೋಲ್ ನಂಬರ್ 41. ನಿಮ್ಮ ಟರ್ನ್ ಆಗೈತನ್ರಿ, ಮೊನ್ನೆ ಆಗೈತಿ. 47. ಹಾಂ, ನೀವು ಅಲ್ಲಿ ಏನು ಕೊಟ್ಟಾರ ಏನು ಕೇಳ್ಯಾರ ಹೇಳಿ ಕ್ವಶನ್. ಕೂತಲ್ಲಿ ಹೇಳ್ಯಾರ ಏನು ಕೊಟ್ಟಾರ, ನಾವು ಏನು ಮಾಡ್ಬೇಕು. ಎಂ ಕೇಳ್ಯಾರ ಹೌ ಮೆನಿ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ 208 ಗ್ರಾಮ್ ಆಫ್ ದ ಎಲಿಮೆಂಟ್ ಅಂತ ಇದಿಲ್ರಿ ಕ್ವಶನ್ನಾಗ. ಹಾಂ, ಫಸ್ಟ್ ಎಂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅದಕ್ಕೆ, ಆದ್ರೆ ಫೈನಲ್ ಅದನ್ನ ಕೇಳಿಲ್ಲ. ಹಾಂ, ಫಸ್ಟ್ ಎಂ ಮಾಡಬೇಕು ಕರೆಕ್ಟ್, ಆಮೇಲೆ ಅದನ್ನ ನಾವು ಮಾಡ್ತೀವಿ ಕರೆಕ್ಟ್ ಇತ್ತು. ಈಗ ನಾ ಸುಮ್ಮನೆ ಇಲ್ಲಿ ನಿಂದಿರ್ಲು, ವೇಟ್ ಮಾಡ್ಲು, ನಾನು ಸಾಲ್ವ್ ಮಾಡ್ಲು, ನೀವು ಮಾಡಕತ್ತೀರಿ ಅಂತ ಅನ್ಕೊಳ್ಳಿ. ನಾನು ಮಾಡ್ಬಿಡ್ಲಲ್ಲ ಈ ಕಡೆ ಸೈಮಲ್ಟೇನಿಯಸ್ಲಿ. ಆ ಕ್ವಶನ್ ಓದ್ಬಿಡ್ತೀನಿ ನಾನು. ಆನ್ ಎಲಿಮೆಂಟ್ ಹ್ಯಾಸ್ ಅ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್ ವಿತ್ ಅ ಸೆಲ್ ಎಡ್ಜ್ ಆಫ್ 288 ಪಿಕೋಮೀಟರ್. ಆನ್ ಎಲಿಮೆಂಟ್ ಸ್ಲೋ ಆಗಿ ಓದ್ತೀನಿ, ಡಿಕ್ಟೇಟ್ ಮಾಡಿ ಬರ್ಕೊಳ್ಳೋ ಹಂಗ. ಹ್ಯಾಸ್ ಅ ಬಾಡಿ ಸೆಂಟರ್ಡ್ cubic structure with a cell edge of 288 picometer. The cell edge of 288 picometer. Full point. The density of the element is 7.2 gram per centimeter cube. The density of the element is 7.2 gram per centimeter cube. Full point. How many atoms are present in 208 gram of the element? How many atoms are present in 208 gram of the element? ಇದನ್ನ ಹಿಂಗೆ ಡಿಕ್ಟೇಟ್ ಮಾಡೋ ಮಾಡಿ ವಾಟ್ ಪರ್ಪಸ್ ಆರ್ ಯು ಸರ್ವಿಂಗ್ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ದೇರ್ ಆರ್ ಸರ್ಟನ್ ಪೀಪಲ್ ಅದರ್ ಫ್ರಾಮ್ ಸಮ್ ಅದರ್ ಸ್ಟೂಡೆಂಟ್ಸ್ ವಿಚ್ ಆರ್ ನಾಟ್ ಹೂ ಡು ನಾಟ್ ಬಿಲಾಂಗ್ ಟು ಅವರ್ ಕಾಲೇಜ್ ಹೂ ವಾಚ್ ಮೈ ವಿಡಿಯೋಸ್. ಅವ್ರಿಗೆ ಸೇಮ್ ಫಾರ್ಮುಲಾ, ಡಿ ಈಸ್ ಈಕ್ವಲ್ಸ್ ಟು ಝೆಡ್ ಇನ್ ಟು ಝೆಡ್ ಇನ್ ಟು m divided by z density kodara andre 7.2 z ena 2 ant hang heltiri bcc ant helara adukku 2 molar mass kodara andre adu capital m
ಇದಂತೂ ಕೊಡೋ ಅವಶ್ಯಕತೆ ಇಲ್ಲ, ನಮ್ಗೆ ಗೊತ್ತೈತೆ ಏನು 6.023 × 10⁻³⁷ ಎ ಎಷ್ಟು ಕೊಟ್ಟಾರಿ? ಹಾಂ ಎ ಎಷ್ಟು ಐತೆ ವ್ಯಾಲ್ಯೂ? −12 ಪಿಕೋಮೀಟರ್ ಮೀಟರ್ 288 ಪಿಕೋಮೀಟರ್ ಅಂದ್ರೆ 288 × 10⁻½ ಮೀಟರ್. ಇಲ್ಲಿ ಏನಕ್ಕೆ ಬರೀಬೇಕು? 288 × 10⁻¹⁰ ಸೆಂಟಿಮೀಟರ್ ಹೋಲ್ ಕ್ಯೂಬ್. ನಂಗೆ ಎಂ ಬೇಕೀಗ, ಮೋಲಾರ್ ಮಾಸ್ ಬೇಕು. ಸೊ ಇವನ್ನೆಲ್ಲ ಆ ಕಡೆ ಹೋಗ್ತೀನಿ. 7.2 × 6.023 × 10⁻²³ 288 ಕ್ಯೂಬ್ ಏನು? 2 × 10⁻³ / 2 ನ್ಯೂಮರೇಟರ್ ಪೂರ ಇದನ್ನ 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 ಮಲ್ಟಿಪ್ಲೈ ಮಾಡ್ರಿ. 1 0 3 5 9 1 1 9 0 × 10⁻¹⁷ ನಿಮಗೆ ಸಂಬಂಧ ಇಲ್ಲ, ಧ್ವನಿ ಒಬ್ಬರದ ಹುಡುಗರದ್ದು ಕೇಳಿಸ್ಬೇಕು ನನಗಿದೆ. ನಾವೆಲ್ಲ ಹಂಗೆ ಹೇಳಂಗಿಲ್ಲ, ನಾವು ಮಾಡಿಟ್ಟಿವಲ್ಲ. ದಿಸ್ ಡಿವೈಡ್ ಬೈ ಟೂ ಯು ಡು ಹಾ ಫಸ್ಟ್ ವಿ ಟೇಕ್ ದಿಸ್ ಡೆಸಿಮಲ್ ಪಾಯಿಂಟ್ ಹಿಯರ್, ಇಟ್ ಈಸ್ ಹಿಯರ್, ಇಟ್ ಈಸ್ ವೇರ್? ಹಾ ವಿ ಟೇಕ್ ಹಿಯರ್ 1 2 3 4 5 6 7 103.591 / 2 ಡು ದಿಸ್ ಸರ್. 51.79 ಗ್ರಾಮ್ ಪರ್ ಮೋಲ್ ಈಸ್ ದ ವಾಟ್ ಮೋಲಾರ್ ಮಾಸ್ ಆಫ್ ಏನದು, ಯಾವ ಎಲಿಮೆಂಟ್? ಆನ್ ಎಲಿಮೆಂಟ್ ಗೊತ್ತಿಲ್ಲ, ಯಾವುದೋ ಒಂದು ಎಲಿಮೆಂಟ್ ಅದರದ್ದು ಮೋಲಾರ್ ಮಾಸ್ 51.79 ಗ್ರಾಮ್ ಪರ್ ಮೋಲ್. ದಿಸ್ ವಾಸ್ ಓನ್ಲಿ ಆಸ್ಕ್ಡ್, ಸಮಥಿಂಗ್ ಎಲ್ಸ್ ಈಸ್ ಆಸ್ಕ್ಡ್. ವಾಟ್ ಈಸ್ ದಟ್ ಆಸ್ಕ್ಡ್? ಹೌ ಮೆನಿ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್? ನೌ ವಾಟ್ ಡೂ ಯು ವಾಟ್ ಡೂ 51.79 ಗ್ರಾಮ್ ಹ್ಯಾಸ್ ಹೌ ಮೆನಿ ಐಟಮ್ಸ್? 6.023 × 10⁻²⁷ ಆಟಮ್ಸ್. ದಿಸ್ ಮೆನಿ ಗ್ರಾಮ್ಸ್ ಹ್ಯಾಸ್ ಹೌ ಮೆನಿ ಆಟಮ್ಸ್? ದಿಸ್ ಮಚ್ ಟು ಆನ್ಸರ್ ಗೈಟ್ ಡೂ ದೆನ್. 51.79 ಗ್ರಾಮಿಗೆ ದಿಸ್ ಕವರ್ ಇನ್ ಮೊಬೈಲ್ ಕವರಿಂಗ್ 51.79 ಗ್ರಾಮಿಗೆ 6.023 × 10⁻²⁷ ಆಟಮ್ಸ್ ಆದ್ರ 208 ಗ್ರಾಮಿಗೆ ಎಷ್ಟು ಆಟಮ್ಸು? ಸೊ 208 × 6.023 × 10⁻²⁷ / 51.79 atoms of that element. Yes, sir. That which? An element. ಹಿಂಗಂದ್ರೆ ಏನರ್ಥ? 208 ಗ್ರಾಮ್ ಆ
ಎಲಿಮೆಂಟ್ ಒಳಗ ಎಷ್ಟು ಐಟಮ್ಸ್ ಇರ್ತಾವು? 24.18 ಇಂಟು 10^23 ಐಟಮ್ಸ್ ಇರ್ತಾವು. ಅರ್ಥಾತ ನಾವು ಸಮ್ವನ್ ಅನ್ನೋಕಿನ 22 ಅಲ್ಲ ಡೇಟ್ ಇವತ್ತು 22. ಹಾ, ಯು ಸಿಟ್ ಫಸ್ಟ್. ನಾವು ಟೆಲ್ ಹೌ ವಿ ಕೇಮ್ ಟು ನೋ ದಟ್ ದಿಸ್ ಮೆನಿ ಗ್ರಾಮ್ಸ್ ಹ್ಯಾವ್ ದೀಸ್ ಮೆನಿ ಐಟಮ್ಸ್. ಇಷ್ಟು ಗ್ರಾಮ್ನಾಗ ಇಷ್ಟು ಐಟಮ್ಸ್ ಇರ್ತಾವ. ಹೌ ವಿ ಕೇಮ್ ಟು ನೋ, ಹೌ ವಿ ನೋ by calculating we know this, not this, this many grams has this many atoms. How we come to know? Formula wala adu aiti, substitute madodrinda gotagutte. Not asking this you tell, no, I ask that person tell. You know, raise hand. 29 tell. 34 bada nindagite. 39 49. You sit, tell this, tell this. You irritate? No irritate, no nothing, no emotion at all. You tell. Head out the third row. Ha, 51.79 is molar mass. Adukka 8 gram naga 8 atoms irthav, correct? Avaru helidda hodilla? Yes sir. Ha, this solve problem. Yes, sir. Next one we do. Yes sir. We do or go home? Go home. Go home. Yes, you go. I solve and go. You see video. Ha, go. Go go. Ha? Song? Yes sir. I should sing song. Then you definitely go. No songing. You sit, I sing. But I sing, you stand and go. No singing. No, in this lockdown period, no, I have eaten whatever. My throat has become worsest. First only it was karkar. now it has become worsest. So if I sing, no, finished only. No singing. And I have stopped singing Bollywood, Collywood, Tollywood songs. I only, that also stopped. I only sing Mahadeva, Mahadeva. Now that also I can't sing. Now you solve or no? Then go home. How must I'm speaking English? Listen to it. Song singer. Listen to this. Now we solve next problem, right? Question right or you know? You know question right, I go. Right. Next question right. That also their check. Wait. Calculate the density of silver. Now, right. Calculate the density of silver which crystallizes in
calculate the density of silver which crystallizes in FCC form. In FCC form. Calculate the density of silver which crystallizes in FCC form. The distance between nearest metal atoms is. Calculate the density of silver which crystallizes in FCC form. Full point. The distance between nearest metal atoms. The distance between nearest metal atoms is 287 picometer. The distance between nearest metal atoms is 287 picometer. Full point. Bracket nage given. Molar mass of Ag is equals to. Molar mass of Ag is equals to 107.9 gram per mole. 107.9 molar mass of Ag and Rainer. Molar mass of silver 107.9 gram per mole. Agle U and idru ille gram per mole anatarala alle koti denu Shivaya namah alle koti denu atomic mass andre mass of one atom andre U irutilla ille molar mass ant helara andre 6.023 into 10 raised to 23 silver atoms shuddha mass idu. ಅದಕ್ಕೆ ನಂಬರ್ ಚೇಂಜ್ ಆಗಿಲ್ಲ, ಆಲ್ಫಾಬೆಟ್ ಚೇಂಜ್ ಆಗೈತಿ, ಯು ಇದು ಜಿ ಆಗೈತಿ. ಹ್ಮ್, ಈಗ ನಿಮಗೊಂದು ಕ್ವಶನ್ ಬಂದಿರ್ತೈತಿ, ಏನದು? ಡಿಸ್ಟೆನ್ಸ್ ಬಿಟ್ವೀನ್ ನಿಯರೆಸ್ಟ್ ಮೆಟಲ್ ಐಟಮ್ಸ್ ಕೊಟ್ಟಾರ ಅವರು. ಎ ಕೊಟ್ಟಿಲ್ಲ, ಅದ ಎ ಇರಬೇಕು ಅಂತೇನಿಲ್ಲ. ಈಗ ಹೇಳ್ತೀನಿ ತಡ್ರಿ, ಈಗ ಇಲ್ಲೇ ಎರಡು ಪಾಸಿಬಿಲಿಟೀಸ್ ಅದಾವ. ಈಗ ನಾನು ಒಂದೇದು ಮಾತಾಡ್ತೀನಿ, ಹಿಂಗೆ ಮಾಡಕ್ಕೆ ಹೋಗ್ಬಿಡ್ರೆ ಯಾರೋ ಪಿಚ್ಚಂದ ನನಗೆ ನಿದ್ದೆ ಆಗಿಲ್ಲ ಅಂತ ಓವರ್ ಅನಲೈಸ್ ಮಾಡತ್ತೀನೋ ನಂಗೆ. ಐ ಥಿಂಕ್ ಐ ಆಮ್ ಓವರ್ ಅನಲೈಸಿಂಗ್ ಎವ್ರಿಥಿಂಗ್. ನನಗೆ ಹಂಗೆ ರೀ ಕ್ಲಾಸ್ ನಂಗೆ ಸ್ವಲ್ಪ ಇದು ಆಗಬಾರ್ದು, ಎಫೆಕ್ಟ್ ಆಗ್ಬಿಡುತ್ತೆ ನನಗೆ. ಈಗ ನಿಮ್ಗೆ ಡಿಸ್ಟೆನ್ಸ್ ಬಿಟ್ವೀನ್ ನಿಯರೆಸ್ಟ್ ಆಟಮ್ಸ್ ಎ ಅಂತ ಯಾಕೆ ಅನಿಸ್ತು? ಎಫ್ ಸಿ ಸಿ ಅಂತ ಕೊಟ್ಟಾರ. ಹಾಂ, ಕೊಟ್ರ ಈಗ ಲಕ್ಷ ಕೊಡ್ರಿ, ಇದು ಒಂದು ಆಟಮ್, ಇದು ಒಂದು ಆಟಮ್. ನಿಯರೆಸ್ಟ್ ಆಟಮ್ಸ್ ಅಂದ್ರೆ ಒಂದಕ್ಕೊಂದು ಒಬ್ವಿಯಸ್ಲಿ ಹತ್ತಿದಿರ್ತಾವೆ. ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಅಂದ್ರೆ ಅವ್ರು ಕೊಟ್ಟಿದ್ದು ಇಲ್ಲಿಂದ ಇಲ್ಲ, ಇದ್ರ ಸೆಂಟರ್ನಿಂದ ಅದ್ರ ಸೆಂಟರ್ ಅಂದ್ರೆ ಆರ್ ಪ್ಲಸ್ ಆರ್ ಟೂ ಆರ್ ಅಥವಾ ಡಿ ಡಯಾಮೀಟರ್ ಟೂ ಆರ್ ಇಸ್ ಡಿ. ಹಾಂ, ಇದ ಎ ಇರುತ್ತ ಅಂತ ನಿಮ್ಗೆ ಅನ್ಸಕತೈತಿ, ಆದ್ರೆ ಇರಂಗಿಲ್ಲ. ಎದಕ್ಕೆ ಅನ್ಸಕತೈತಿ? ಈಗ ನಾ ಈಗ ಯಾವುದಿದು ಫೇಸ್ ಸೆಂಟರ್ ಅನ್ಕೋ, ಇದನ್ನ ಇದನ್ನ ಇಡ್ತೀವಿ ಫೇಸ್ ಸೆಂಟರ್ನಾಗ, ಅಲ್ಲೊಂದು ಈಗ ಇಲ್ಲೊಂದು, ಎರಡಕ್ಕೊಂದಕ್ಕೊಂದು ಹತ್ತವ. ಈಗ ನಾ ಅಲ್ಲಿಂದ ಅಲ್ಲೇ ಮಾಡಿಬಿಟ್ರೆ ಒಂದು ಎಡ್ಜ್ ಲೆಂತ್ ಆಗ್ಬಿಡುತ್ತೆ, ಅದ್ರ ಸೆಂಟರ್ ಇದ್ರ ಸೆಂಟರ್ ಎರಡು ನಾನು ಜಾಯಿನ್ ಮಾಡಿ ಅದ್ರ ಲೆಂತ್ ಮೆಷರ್ ಮಾಡಿದ್ರೆ ಅದ ಎಡ್ಜ್ ಲೆಂತ್. ಹಾ, ಏನು ರೂಟ್ ಟು ಏರ್ ಫೇಸ್ ಡೈಗ್ನಲ್ ಡ್ರಾ ಮಾಡ್ಬೇಕಾಗಲ್ಲ, ಯಾಕಂದ್ರೆ ಫೇಸ್ ಎಫ್ ಸಿ ಸಿ ಬಗ್ಗೆ ಮಾತಾಡ್ತೀವಿ ನಾವು. ಈಗ ಸಿಂಪಲ್ ಕ್ಯೂಬ್ ಇತ್ತಂದ್ರೆ ಈಗ ನೋಡ್ರಿ,
ಈ ಕಾರ್ನರ್ ನಿಂಗ್ ಒಂದು ಆಟಮ್, ಈ ಕಾರ್ನರಿಗೆ ಒಂದು ಆಟಮ್, ಸಿಂಪಲ್ ಕ್ಯೂಬ್ ಇದ್ರ. ಸೊ ಇದು ಆರ್, ಇದು ಆರ್. ಸೊ ಟು ಆರ್ ಇಸ್ ಡಿ ಇಸ್ ಎ. ನೀವು ಹೇಳಿದ್ದು ಯಾವಾಗ ಕರೆಕ್ಟ್ ಆಗ್ತಿತ್ತು? ಸಿಂಪಲ್ ಕ್ಯೂಬಿಗೆ ಪ್ರತಿ ಸಲ ಖರೆ ಅಲ್ಲದು ಗೊತ್ತಾಗತ್ತಿಲ್ಲ. ಇಟ್ ಡಿಫರ್ಸ್ ಫ್ರಾಮ್ ಯೂನಿಟ್ ಸೆಲ್ ಟು ಯೂನಿಟ್ ಸೆಲ್. ಅರ್ಥ ಆಗತ್ತೈತಿ? ಈಗ ಅದಕ್ಕೆ ನಾ ಏನು ಮಾಡ್ತೀನಿ ನೋಡ್ರಿ, ಇದು ಸ್ಟೇಟ್ಮೆಂಟ್ ಬರ್ಕೋರಿ, ಒಂದು ಸೊಲ್ಯೂಷನ್ನಾಗ ಒಂದು ಸ್ಟೇಟ್ಮೆಂಟ್ ಬರ್ಕೋರಿ. ದ ಡಿಸ್ಟೆನ್ಸ್ ಬಿಟ್ವೀನ್ ನಿಯರೆಸ್ಟ್ ಆಟಮ್ಸ್, ದ ಡಿಸ್ಟೆನ್ಸ್ ಬಿಟ್ವೀನ್ ನಿಯರೆಸ್ಟ್ ಆಟಮ್ಸ್ ಆರ್, ಅದಕ್ಕೇನಂತಾರ ಅಂದ್ರೆ ಆರ್ ದ ಡಿಸ್ಟೆನ್ಸ್ ಬಿಟ್ವೀನ್ ನಿಯರೆಸ್ಟ್ ಆಟಮ್ಸ್ ಆರ್ ದ ನಿಯರೆಸ್ಟ್ ನೇಬರ್ ಡಿಸ್ಟೆನ್ಸ್ ಅಂತಲೂ ಕರೀತಾರೆ. ಅದಕ್ಕೆ ದ ನಿಯರೆಸ್ಟ್ ನೇಬರ್ ಡಿಸ್ಟೆನ್ಸ್ ಈಸ್ ಡಿಫೈನ್ಡ್ ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ಸ್ ಆಫ್ ಟೂ ಆಟಮ್ಸ್ ಈಸ್ ಡಿಫೈನ್ಡ್ ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ಸ್ ಆಫ್ ಟೂ ಆಟಮ್ಸ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಈಸ್ ಡಿಫೈನ್ಡ್ ಆಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ಸ್ ಆಫ್ ಇನ್ ಟೂ ಆಟಮ್ಸ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಅಥವಾ ಒನ್ ಅನದರ್. ಈಗ ಅದನ್ನು ಅಲ್ಲಿ ಆ ಸ್ಟೇಟ್ಮೆಂಟ್ ನೈನ್ ಬರ್ಸದೆ ಅಲ್ಲಿ ಓದ್ಕೊಂತ ಏನು ಲಕ್ಷ ಕೊಡ್ರಿ, ಜೋರಾಗಿ ಓದ್ರಿ ಎಲ್ಲರೂ. ಡಿಸ್ಟೆನ್ಸ್ ಬಿಟ್ವೀನ್ ನಿಯರೆಸ್ಟ್ ಆಟಮ್ಸ್ ಇಸ್ ಡಿಫೈನ್ಡ್ ಆಸ್ ಸೆಂಟರ್ಸ್ ಆಫ್ ಟೂ ಆಟಮ್ಸ್ ವಿಚ್ ಆರ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಇದ ನಿಯರೆಸ್ಟ್ ನೇಬರಿಂಗ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಹೌದಲ್ಲ? ಇದನ್ನ ಅವ್ರು ಕೊಟ್ಟಾರ ಅಂದ್ರೆ ಡಿ ಕೊಟ್ಟಾರ. ಅವರು ಎಷ್ಟು ಪಿಕೋಮೀಟರ್ ಕೊಟ್ಟಾರ? 287 ಪಿಕೋಮೀಟರ್. ಸಿಂಪಲ್ ಕ್ಯೂಬ್ ಇತ್ತಂದ್ರ ನೀವು ಹೇಳಿದಂಗ ಇದನ್ನ ಎ ಆಗಿ ತಗೋಬಹುದಿತ್ತು, ಈಗ ತಗೊಳಕ್ ಬರಂಗಿಲ್ಲ. ಸಿಂಪಲ್ ಕ್ಯೂಬಿಗೆ ಲಕ್ಷ ಕೊಡ್ರಿಲ್ಲ, ಸಿಂಪಲ್ ಕ್ಯೂಬಿಗ್ ಕ್ಲಟೈಸ್. ಸಿಂಪಲ್ ಕ್ಯೂಬ್ ಎಸ್ ಸಿಗೆ, ಎಸ್ ಸಿಗೆ ಡಿ ಈಸ್ ಈಕ್ವಲ್ಸ್ ಟು ಟೂ ಆರ್. ಎಲ್ಲದಕ್ಕೂ ಡಿ ಈಕ್ವಲ್ಸ್ ಟು ಟೂ ಆರ್. ನಾ ಏನ್ ಮಾಡ್ತೀನಿ ಗೊತ್ತಂದ್ರೆ ಲಕ್ಷ ಕೊಡ್ರಿ, ಸಿಂಪಲ್ ಕ್ಯೂಬಿಗೆ ಆರ್ ಎ ರಿಲೇಷನ್ ಒಂದೈತಿ, ಬಿ ಸಿ ಸಿಗೆ ಆರ್ ಎ ಒಂದ್ರೆ ಇನ್ನೊಂದು ರಿಲೇಷನ್ ಐತಿ, ಎಫ್ ಸಿ ಸಿಗೆ ಆರ್ ಎ ಇನ್ನೊಂದು ರಿಲೇಷನ್ ಐತಿ. ಎಲ್ಲದಕ್ಕೂ ನಾವು ಡಿರೈವೇಷನ್ ಮಾಡೋದು ಮಾಡಿದ್ವಿಲ್ಲ, ಅದನ್ನ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗ್ತೀನಿ. ಅಂದ್ರೆ ಪ್ರತಿಯೊಂದ್ರದ್ದು ಡಿ ಕ್ಯಾಲ್ಕುಲೇಟ್ ಮಾಡಿರ್ತೀನಿ. ಡಿ ಅಂದ್ರ ನಿಯರೆಸ್ಟ್ ನೇಬರಿಂಗ್ ಡಿಸ್ಟೆನ್ಸ್. ಹೌದಲ್ಲ? ಡಿ ಫಾರ್ ಡೆನ್ಸಿಟಿ, ಆ ಡೆನ್ಸಿಟಿ ಬೇರೆ, ಇದು ಬೇರೆ, ಆ ಡಿ ಬೇರೆ, ಈ ಡಿ ಬೇರೆ. ಹಾ, ಸೊ ಸಿಂಪಲ್ ಕ್ಯೂಬಿಂಗ್ ಮಾಡೋಣ. ಟೂ ಇನ್ ಟು, ವಾಟ್ ಈಸ್ ರಿಲೇಷನ್ ಬಿಟ್ವೀನ್ ಆರ್ ಅಂಡ್ ಎ ಫಾರ್ ಸಿಂಪಲ್ ಕ್ಯೂಬ್? ಎ ಬೈ ಟೂ. ಈಗ ಟೂ ಟೂ ಕ್ಯಾನ್ಸಲ್ ಇಸ್ ಈಕ್ವಲ್ಸ್ ಟು ಎ. ಅವ್ರು ಕೊಟ್ಟಿದ್ದ ಎ ನೀವು ಹೇಳಿದಂಗ ಇಟ್ ಇಸ್ ಟ್ರೂ ಇನ್ ಸಿಂಪಲ್ ಕ್ಯೂಬ್ ಬಟ್ ನಾಟ್ ಇನ್ ಅದರ್ ಯೂನಿಟ್ ಸೆಲ್ಸ್. ಸೊ ಸಿಂಪಲ್ ಕ್ಯೂಬಿಗೆ ಡೈರೆಕ್ಟ್ ಅದನ್ನ ತೊಗೊಂಡ್ಬಿಡ್ಬೋದು. ಬಟ್ ಅವ್ರು ಏನ್ ಹೇಳ್ಯಾರ ಈಗ, ಎಫ್ ಸಿ ಸಿ ಅಂತ ಹೇಳ್ಯಾರ. ಸೊ ಎಫ್ ಸಿ ಸಿಗೆ ಒಮ್ಮೆ ಬಿ ಸಿ ಸಿಗೆ ಒಮ್ಮೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ಬಿಡೋಣ, ಮುಂದೆ ಯಾವ್ದು ಬರ ಡೈರೆಕ್ಟ್ ಹೆಚ್ಚಾಗಿ ಬರ್ತೈತಿ. ಹಾ, ಎಫ್ ಸಿ ಸಿಗೆ, ಎಫ್ ಸಿ ಸಿಗೆ ಡಿ ಇಸ್ ಈಕ್ವಲ್ಸ್ ಟು ಟೂ ಆರ್ ಅಂತ ಎಲ್ಲದಕ್ಕೂ ಇರ್ತೈತಿ. ಹಾ, ಈಗ ಡಿ ಇಸ್ ಈಕ್ವಲ್ಸ್ ಟು ಟೂ ಇಂಟು ಆರ್ ಎ ರಿಲೇಷನ್ ಹೇಳ್ರಿ. ಎಫ್ ಸಿ ಸಿ ಎ ರೂಟ್ ಟು ಡಿವೈಡೆಡ್ ಬೈ ಫೋರ್. ನಿಮ್ ನೆನಪಾಗೋದಂದ್ರ ಪೇಜ್ ಹೊಳಿಸಿ ಹೇಳ್ರಿ, ಇದಾವುದ್ರ ಪಕ್ಕ? ಹಾ, ಎರಡು ಒಂದ್ಲೇ ಎರಡು ಎರಡ್ಲೆ. ಸೊ ಡಿ ಇಸ್ ಈಕ್ವಲ್ಸ್ ಟು ಎ ರೂಟ್ ಟು ಬೈ ಟು. ಎ ರೂಟ್ ಟು ಬೈ ಫೋರ್ ಕರೆಕ್ಟ್ ಟೋಲ್ಡ್ ಯು. ಹಾ, ಕರೆಕ್ಟ್ ಐತೆ. ಹಾ, ಏನಾಯ್ತು? ಎ ರೂಟ್ ಟು ಬೈ ಟು ಫಾರ್
FCC. For BCC on order, T is equals to 2R. So D is equals to 2 into what is the relation between R and A for BCC? Root 3A by 4? Yes, sir. 2 1s are, 2 2s are. So D is equals to root 3A by 2. Where D is nearest neighboring distance, yes, not density. Yes, sir. So Muruku Nile Mai TV. Simple cubic is Adna A to Muruku. FCC ke D is equals to E, then A root 2 by 2 Muruku. BCC ke root 3A by 2 Muruku. Isn't Barkori? Now, all the problem is that all the problem is that all the problem is that all the problem. ಬರದ್ರಿ ಫಾರ್ ಸಿಂಪಲ್ ಕ್ಯೂಬ್ ಫಾರ್ ಎಫ್ ಸಿ ಸಿ ಫಾರ್ ಬಿ ಸಿ ಸಿ ಈಗ ಅಲ್ಲಿ ಇದ್ದಿದ್ದು ಯಾವುದು ಎಫ್ ಸಿ ಸಿ ಓಕೆ ಈ ಪ್ರಾಬ್ಲಮ್ ಮಾಡೋಣ ಈಗ ಈಗ ಅಲ್ಲಿ ಅವ್ರು ಕೊಟ್ಟಿದ್ದು ಬಿ ಸಿ ಸಿನೋ ಎಫ್ ಸಿ ಸಿನೋ ಸಿಂಪಲ್ ಕ್ಯೂಬ್ ಹಾಂ ಸೊ ಅವ್ರು ಉಳ್ಕಿ ಇದಕ್ಕೆ ಬರೋಣಂತ ಆಮೇಲೆ ಉಳ್ಕಿದ ಡೀಟೇಲ್ಸ್ ಏನು ಕೊಟ್ಟಾರ ಅವರು ಏನು ಕೊಟ್ಟಾರ ಏನು ಕೇಳ್ಯಾರ ನೀವು ಹೇಳ್ರಿ ಹೇಳ್ರಿ ಕೇಳ್ಯಾರ ಹಾಂ ಇನ್ನೇನು ಕೊಟ್ಟಾರ ಪಟ ಪಟ ಹೇಳಿ ಟೂ ಅಂತ ಹೆಂಗೆ ಗೊತ್ತಾಯ್ತು ಇದನ್ನ ಕೊಟ್ಟಾರ 107.9 ಗ್ರಾಮ್ ಪರ್ ಮೋಲ್ ಅಂತ ಹಾ ಮತ್ತೆ ಎಣ್ಣೆ ಅವೆಲ್ಲ ಬೇಡ ಎಣ್ಣೆ ಬತ್ತಲ್ಲ ಫಿಕ್ಸ್ ಇರ್ತೈತಿ ಇಷ್ಟ ಕೊಟ್ಟಾರ ಕೇಳ್ಯಾರೇನ ಡೆನ್ಸಿಟಿ ಹಾ ಓಕೆ ಸಾರಿ ಸೊ ಡೆನ್ಸಿಟಿ ಎ ಕೊಟ್ಟಿಲ್ಲ ಅವರು ಡಿ ಕೊಟ್ಟಾರ ಡಿ ಈಸ್ ನಿಯರೆಸ್ಟ್ ನೇಬರಿಂಗ್ ಡಿಸ್ಟೆನ್ಸ್ ಕೊಟ್ಟಾರ ಎ ಕೊಟ್ಟಿಲ್ಲ ಏನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಇದನ್ನ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು ಸೊ ಫಸ್ಟ್ ಏನ್ ಮಾಡೋಣ ಎ ಕ್ಯಾಲ್ಕುಲೇಟ್ ಮಾಡೋಣ ವಿ ಹ್ಯಾವ್ ಡಿ ಇಸ್ ಈಕ್ವಲ್ಸ್ ಟು ಎ ರೂಟ್ ಟು ಬೈ ಟು ಸ್ವಲ್ಪ ಲಕ್ಷ ಕೊಡ್ರಿ ಇದ್ರಾಗಿಂದ ರೂಟ್ ಟು ಕ್ಯಾನ್ಸಲ್ ಮಾಡಿ ಡಿ ಇಸ್ ಈಕ್ವಲ್ಸ್ ಟು ಎ ಬೈ ರೂಟ್ ಟು ಬರಿಬೋದು ಅದನ್ನ ಹಂಗ ಚೇಂಜ್ ಮಾಡ್ಕೋರಿ ಇನ್ ಸ್ವಲ್ಪ ಸಿಂಪ್ಲಿಫೈ ಮಾಡ್ರಿ ಎ ರೂಟ್ ಟು ಬೈ ಟು ಬದಲಿ ರೂಟ್ ಟು ಇಂಟು ರೂಟ್ ಟು ಇಷ್ಟು ಅದರ ಒಂದ್ ರೂಟ್ ಟು ಮ್ಯಾಲಿನ ಒಂದು ರೂಟ್ ಟು ತೆಗಿಬಹುದು ಹಾ ತೆಗೆದ್ರೆ ಏನಾಯ್ತು ಡಿ ಇಸ್ ಈಕ್ವಲ್ಸ್ ಟು ಎ ಬೈ ರೂಟ್ ಟು ಎ ಇಸ್ ಈಕ್ವಲ್ಸ್ ಟು ಡಿ ಇಂಟು ರೂಟ್ ಟು ಹೌದು ಇಲ್ಲೋ ಡಿ ಎಷ್ಟು ಕೊಟ್ಟಾರ ಅವ್ರು ಕೊಟ್ಟಿದ್ದು ಡಿನೋ ಏನೋ ಎಷ್ಟು ನಾ ಅಲ್ಲಪ್ಪ ನಾಳಿಂದ ಬರಂಗಿಲ್ಲ ಇಂಟು ರೂಟ್ ಟು ಎಷ್ಟು ಬಂತು ಏನಾದ್ರಿ ಪಿಕೋಮೀಟರ್ನೆ ಕೊಟ್ಟಾರ ಹಾಂ 287 ಇಂಟು 10⁻¹⁰ ಹೌದಲ್ಲ ಸೆಂಟಿಮೀಟರ್ನಾಗ ಇಂಟು ರೂಟ್ ಟು ಇದು ಕಣನೇ ತಿಳ್ರಿ ಇದನ್ನ ಸಿಂಪ್ಲಿಫೈ ಮಾಡಿ ಹೇಳ್ರಿ 405.87 ಇಂಟು
ಟೆನ್ ರೇಸ್ ಟು ಮೈನಸ್ ಟೆನ್ ಸೆಂಟಿಮೀಟರ್. ಇದೇನು ಸಿಕ್ತಿ ನಮಗ? ಎ ಸಿಕ್ತು, ಝೆಡ್ ಗೊತ್ತು, ಎಂ ಗೊತ್ತು, ಎ ಗೊತ್ತು, ಡಿ ಮಾಡ್ಬೋದು. ಇಡಿ ಇಡಿ ಏನಿದು? ಇಡಿ ಏನಿದು? ಇಡಿ ಏನಿದು? ಇಡಿ ಏನು? ಡಿಸ್ಟೆನ್ಸ್ ಬಿಟ್ವೀನ್ ಟು ನಿಯರೆಸ್ಟ್ ನೇಬರ್ಸ್, ಹೌದಲ್ಲ? ಸೊ ಡಿ ಇಸ್ ಈಕ್ವಲ್ಸ್ ಟು, ಈಗ ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಝೆಡ್ ಇನ್ ಟು, ಹೇಳ್ಬೇಕು ಫಾರ್ಮುಲಾ ಹೇಳ್ಬೇಕು, ಝೆಡ್ ಇನ್ ಟು ಎಂ ಡಿವೈಡೆಡ್ ಬೈ ಎನ್ ಎ ಇನ್ ಟು ಎ ಕ್ಯೂಬ್. ಸೊ ಝೆಡ್ ಎಷ್ಟು? ಎಫ್ ಸಿ ಸಿ ಫೋರ್, ಮೋಲಾರ್ ಮಾಸ್ 107.9 ಡಿವೈಡೆಡ್ ಬೈ 6.023 ಇಂಟು 10^23 ಇಂಟು 405.8 ಇಂಟು 10^-10 ಹೋಲ್ ಕ್ಯೂಬ್. ಆಮ್ ಐ ರೈಟ್? ಇದ್ರದ್ದು ಸಿಂಪ್ಲಿಫಿಕೇಶನ್ ಮಾಡ್ರಿ. 10.74. ನ್ಯೂಮರೇಟರ್ ಹೇಳ್ರಿ, 4 × 107.9 431.6 ಡಿವೈಡೆಡ್ ಬೈ, ಇದನ್ನ ಇದು ಕ್ಯೂಬ್ ಮಾಡ್ರಿ, ಕ್ಯೂಬ್ ಮಾಡಿ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಹೇಳ್ರಿ. 4 ನನಗೆ ಆಮೇಲೆ ನಾ ತಗೊಂಬರ್ತೀನಿ 7 ಹಿಂದೆ. ಇದನ್ನ ಇದನ್ನ ಮಲ್ಟಿಪ್ಲೈ ಮಾಡಿ ಹೇಳಿ. 4 ಹಾಂ ಹಾಂ 9 0 0.156 ಇಂಟು ಏನು? 10^23 10^-7 431.6. ನಾ ಇದನ್ನ ನಾನು ತೊಗೊಂಬರ್ತೀನಿ ಅಂದ್ರೆ ಹಿಂಗೆ ಹಿಂಗೆ ಒಂದೊಂದು ಹಿಂಗೆ ತೊಗೊಂಬರ್ಕ ಮಜಾ ಬರ್ತೀರಿ. ಅದಕ್ಕೆ ಎಷ್ಟು ತರ್ಬೇಕು? 1 2 3 4 5 6 7 40.169. ದಿಸ್ ಡಿವೈಡ್ ಬೈ ದಿಸ್ ಮಾಡ್ರಿ 10. ಶಿವಾ 10. ಏನು? 4 1 10.4 ಬರುತ್ತೆ ನೋಡ್ರಿ. 7.2 or 7.4 ಗ್ರಾಮ್ ಪರ್ ಸಿ ಸಿ ಅಥವಾ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಸಿ ಸಿ ಬೇರೆ, ಸೆಂಟಿಮೀಟರ್ ಕ್ಯೂಬ್ ಬೇರೆನಾ? ಎಲ್ಲ ಎರಡು ಒಂದ ಹೌದಲ್ಲ? ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಎಲ್ಲರಿಗೂ ಅರ್ಥ ಆತ ಇದನ್ನ ಹೆಂಗ್ ಮಾಡ್ಬೇಕಂತ? ವಿಲ್ ಸ್ಟಾಪ್ ಹಿಯರ್, ಕಂಟಿನ್ಯೂ ಟುಮಾರೋ. ಥ್ಯಾಂಕ್ ಯು. ಕ್ವೆಶನ್ ಬರ್ಕೋರಿ. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಕಿತ್ನೆ ಪ್ರಾಬ್ಲಮ್ ಕೇ ಹಮ ಕಲ್ ತೀನ ಆಜ್ ಏಕ ಔರ್ ಕರೆಂಗೆ. ಹಾ ಲಿಖೋ. I forgot only which one. Which one took you? I forgot only. Wait, I give. Correct? Arthavagudu beda bidi. Yadu last one? The nearest neighbor? Yes. Other next. An element X. An element X with atomic mass 60 g/mol. An element X with atomic mass 60 g/mol has a density of 6.23 g/cm³. An element X with atomic mass 60 g/mol has a density of
6.23 ग्राम पर सेंटीमीटर क्यूब फुल पॉइंट. If the edge length of the unit cell is 400 picometer, if the edge length of the unit cell is 400 picometer, identify the type of the unit cell. If the edge length of the unit cell is 400 picometer, comma, identify the type of the unit cell. Identify the type of the unit cell. Full point. Matra continue matra question. Calculate the radius of the atom of that element. Calculate the radius of the atom of that element. 60 ग्राम पर मोल अंदर एटॉमिक मास मोलार मास डिफरेंस ಅಂದ್ರೆ ಎರಡಕ್ಕೆ ಅಟೋಮಿಕ್ ಮಾಸ್ ಅಂದ್ರೆ 60 u 1 ಆಟಮ್ ಅಂದ್ರೆ ಮಾಸ್ 60 ಗ್ರಾಂ ಅಂದ್ರೆ ಮೋಲಾರ್ ಮಾಸ್ ಅದಕ್ಕ ಹೇಳ್ರಿ ಎಷ್ಟು ಮೋಲಾರ್ ಮಾಸ್ ಇಸ್ 60 ಗ್ರಾಂ ಪರ್ ಮೋಲ್ ಆಟಮ್ ಅಂತ ಯಾವ ಆಟಮ್ ನಮಗೆ ಗೊತ್ತಿಲ್ಲ ಹಾ ಅದು ಡೆನ್ಸಿಟಿ ಕೊಟ್ಟಾರ ಎಷ್ಟು ग्राम पर सेंटीमीटर क्यूब. हाँ नेक्स्ट. एड्स लेंथ नंबर ए होता है सर. हाँ 400 पिकोमीटर. 400 इनटू 10. इधर ना वो सेंटीमीटर नंबर को बोलो. निन्ने मार्डियो ना वो सो 400 इनटू डायरेक्ट 10 रेस्ट टू माइनस 10 सेंटीमीटर बोल बोल लिया. यस सर. हाँ मतलब. इस पड़ता है सर हमें ना वो केड जेने ना. ಇದು ಯಾವ ಟೈಪ್ ಯೂನಿಟ್ ಸೆಲ್ ಅಂತ ಕೇಳ್ತಾರೆ. ಯಾವ ಟೈಪ್ ಯೂನಿಟ್ ಸೆಲ್ ಅಂತ ಹೆಂಗ್ ಹೇಳೋದು? ಝೆಡ್ ಕ್ಯಾಲ್ಕುಲೇಟ್ ಮಾಡಿ ಹೇಳೋದು. ಝೆಡ್ 1 ಬಂದ್ರೆ ಅದು ಸಿಂಪಲ್ ಕ್ಯೂಬ್, ಝೆಡ್ 2 ಬಂದ್ರೆ ಬಿಸಿಸಿ, ಝೆಡ್ 4 ಬಂದ್ರೆ ಎಫ್ಸಿಸಿ. ಸೊ ಝೆಡ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ಯಾರ. ಮತ್ತೆ ಅದ್ರ ರೇಡಿಯಸ್ ಕೇಳ್ಯಾರ. ಹಾ ಇದನ್ನ ಆಮೇಲೆ ಮಾಡೋಣ. ಮೊದಲು ಝೆಡ್ ಮಾಡೋಣ. ಡಿ ಇಸ್ ಈಕ್ವಲ್ಸ್ ಟು ಹೇಳಿ ಝೆಡ್ ಇನ್ ಟು ಕ್ಯಾಪಿಟಲ್ ಎಂ ಡಿವೈಡೆಡ್ ಬೈ ಎನ್ ಎ ಇನ್ ಟು ಎ ಕ್ಯೂಬ್. ವಾಟ್ ಇಸ್ ಝೆಡ್? ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ಝೆಡ್ ಅನ್ನ ಒಂದ್ ಕಡೆ ಇಟ್ಟು ಉಳಿದೆಲ್ಲ ಇನ್ನೊಂದು ಕಡೆ ಒಯ್ಯೋಣ. ಝೆಡ್ ಇಸ್ ಈಕ್ವಲ್ಸ್ ಟು ಡಿ ಇನ್ ಟು ಎನ್ ಎ ಇನ್ ಟು ಎ ಕ್ಯೂಬ್ ಡಿವೈಡೆಡ್ ಬೈ ಎಂ. ಬರ್ದ್ರೆ ಕವರ್ ಆಗುತ್ತೆ. ಸೊ ಝೆಡ್ ಇಸ್ ಈಕ್ವಲ್ಸ್ ಟು ಡೆನ್ಸಿಟಿ ಏನು? 6.23 ಇಂಟು ಅವೊಗೆಟ್ರೊ ನಂಬರ್ ಏನು? 6.023 ಇಂಟು 10 ರೈಸ್ ಟು 23 ಇಂಟು ವಾಟ್ ಇಸ್ ಎ? 400 ಇಂಟು 10 ರೈಸ್ ಟು ಮೈನಸ್ 10 ಹೋಲ್ ಸ್ಕ್ವೇರ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಎಷ್ಟು ಮೋಲಾರ್ ಮಾಸ್? 60. ಇನ್ ಸಿಂಪ್ಲಿಫೈ ಮಾಡಿರಿ. ಯೆಸ್ ಸರ್. ಎಷ್ಟು ಬರ್ತೀರಿ ನ್ಯೂಮರೇಟರ್ ಅದು? 2 4 0 1 4 9 0 5 0 5 6 0 10 raised to minus 30. 10 raised to minus 10 raised to 10 raised to minus 30. Yes sir. ಇದು 10 raised to 23 plus 23 minus 30 minus 7. 10 raised to minus 7 divided by 60. So, either 1, 2, 3, 4, 5, 6, 7. 240.14 divided by 60. Yes, Tumanto? 4.003 Andhra, it's approximately equal to 4. If Z is 4, it is a FCC unit cell. And very okay. As Z is 4, it is a FCC unit cell. Bardri? Yes, sir.
ಇಲ್ಲಿಗೆ ಒಂದು ಕ್ವೆಶನ್ ಮುಗಿತು ಏನ್ ಎನಿಥಿಂಗ್ ಎಲ್ಸ್ ಇಸ್ ಆಸ್ಕ್ಡ್ ರೇಡಿಯಸ್ ಇಸ್ ಆಸ್ಕ್ಡ್ ಹೌ ಟು ಫೈಂಡ್ ಔಟ್ ರೇಡಿಯಸ್ ಫಾರ್ ಎಫ್ ಸಿ ಸಿ ಯೂನಿಟ್ ಸೆಲ್ ಇಲ್ಲಿವರೆಗೂ ಯೂನಿಟ್ ಸೆಲ್ ಕಂಟಿನ್ಯೂ ಮಾಡೋದು ವಿ ನೋ ವಾಟ್ ಡು ಯು ನೋ ಸರ್ ನಾವು ಎಫ್ ಸಿ ಸಿ ಬಗ್ಗೆ ಜಗತ್ತು ಎದ್ರ ಬಗ್ಗೆ ಮಾತಾಡ್ತೀವಿ What is the thing which relates R and A? Adu equation bekiga. Adu use made radius solve maadabodu? Yes sir. Because A nam already gottu? Yes sir. Adilli? Yes sir. R is equals to A by A by A. Tell the relation between R and A for FCC. A root 2 by 4. A root 2 divided by 4. A enam? 400. ಇದನ್ನ ಪಿಕೋಮೀಟರ್ನಾಗ ಇಟ್ಟರೆ ರೇಡಿಯಸ್ ಆಫ್ ಪಿಕೋಮೀಟರ್ನಾಗ ಬರುತ್ತಾ ಅಷ್ಟೇ ಇಡೋದು ಸೆಂಟಿಮೀಟರ್ನಾಗ ಬೇಕಾದ್ರೆ ಮಾಡ್ಬೋದು ಮತ್ತೆ ಸೆಂಟಿಮೀಟರ್ ಮಾಡಿ ಅಂತ ಹೇಳಿದ್ರೆ ಯಾವಾಗಲೂ ನಾ ಎ ಬಗ್ಗೆ ಹೇಳಿ ಆರ್ ಬಗ್ಗೆ ಹೇಳಿಲ್ಲ ಬೇಕಾದ್ರೆ ಮಾಡ್ಬೋದು ಇಲ್ಲ ಆರ್ ಅನ್ನ ಪಿಕೋಮೀಟರ್ನಾಗ ಇಡ್ಬೋದು 400 ಇಂಟು ರೂಟ್ ಟು ಡಿವೈಡ್ ಬೈ ಫೋರ್ ಕ್ಯಾಲ್ಕುಲೇಟರ್ನಾಗ ಒಂದು 3 ಹೇಳಿ ಕ್ಯಾಲ್ಕುಲೇಟರ್ ಮೇ ನಂಬರ್ ದಬಾವ್ ಹುಡುದವ್ರಿಗೆ ಮಾಡಿಲ್ಲ ಏನ್ ಹಿಂಗ ಹೇಳಕ್ ಬ್ಯಾಸ ಹೇಳಕ್ ಬ್ಯಾಸ ಅದ ಮಾಡಿದ್ರಿ ಹೇಳಕ್ ಬ್ಯಾಸ ನೀವೇ ಹೇಳಿ ಫೋರ್ ಮೀಟರ್ ಆರ್ ಜಸ್ಟ್ ಪಿಕೋಮೀಟರ್ ಮೈನಸ್ 10 ಅಂದ್ರೆ ಸೆಂಟಿಮೀಟರ್ ಹೌದಲ್ಲ ಮೈನಸ್ 12 ಅಂದ್ರೆ ಮೀಟರ್ ಸುಮ್ಮನೆ ಪಿಕೋಮೀಟರ್ ಇದು ರೇಡಿಯಸ್ ಆಫ್ ದಟ್ ಆಟಮ್ ಸ್ಟೂಡೆಂಟ್ ಇಟ್ ವಾಸ್ ವೆರಿ ಸಿಂಪಲ್ ಇನ್ನೊಂದು ಪ್ರಾಬ್ಲಮ್ ಎಷ್ಟು ನೀವು ಮೊದಲು ಮಾಡಿದ್ರು ಏನ್ ನಾ ಮಾಡಿದ್ಮೇಲೆ ಬತ್ತಿದ್ರಿ एक और प्रॉब्लम करेंगे क्या करेंगे हवन करेंगे पहले होता हाँ लिखो द एज लेंथ ऑफ NaCl यूनिट सेल इज द एज लेंथ ऑफ NaCl यूनिट सेल इज 564 picometer. The edge length of NaCl unit cell is 564 picometer. What is the density of NaCl in gram per centimeter cube? What is the density of NaCl in gram per centimeter cube? The edge length of NaCl unit cell is 564 picometer full point. What is the density of NaCl in gram per centimeter cube? A problem ko solve karo. Karo bole to kaise karna? Kuch diya nahi udhar. Is the required information given? Yes. 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 Density. Yes. 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 D is equals to Z into M divided by Na into A cube. This is given? Yes, sir. This will be understood? Yes, yes sir. This is not given, this is not given. Kaise karuch? NaCl, we can find out molar mass. Simple cube and the name of the hand of the cubic example. Cube, you will like cube, BCC, FCC.
ಸಿಂಪಲ್ ಆಗಿ ತಗೊಂಡ್ರಿ ಹಂಗ ಬರಂಗಿಲ್ಲ. ಹೆಂಗ್ ಮಾಡುದು ಮತ್ತಿದ ಬರ್ಕೋರಿ ಕೇಳದ ಮುಂಚೆ ಹೇಳ್ಬಿಟ್ಟು ಫಾರ್ ಎನ್ ಎಸ್ ಸಿ ಎಲ್ ಅಂಡ್ ಝಡ್ ಎನ್ ಎಸ್. ಝಡ್ ಎನ್ ಎಸ್ ಅಂದ್ರೆ ಜಿಂಕ್ ಬ್ಲೆಂಡ್ ಜಿಂಕ್ ಸಲ್ಫೈಡ್. ಫಾರ್ ಎನ್ ಎಸ್ ಸಿ ಎಲ್ ಅಂಡ್ ಝಡ್ ಎನ್ ಎಸ್ ಝಡ್ ಈಸ್ ಈಕ್ವಲ್ ಟು 4. ಈ ಪ್ರಾಬ್ಲಮ್ ಗಿವನ್ ಅಲ್ಲಿ ಇದು ನಾನು ನಿಮ್ಗೆ ಹೇಳಕತ್ತೇನೆ ಇದು ಹೆಂಗ್ ಬಂತ್ ಹೆಂಗ್ ಬಂತ್ ಕತಿ ಮಾಡೋಣ ಅಂತ. ಆಮೇಲೆ ಫಾರ್ ಎನ್ ಎಸ್ ಸಿ ಎಲ್ ಅಂಡ್ ಝಡ್ ಎನ್ ಎಸ್ ಝಡ್ ಈಸ್ ಈಕ್ವಲ್ ಟು 4. ಅದ ನೆಕ್ಸ್ಟ್ ಅಂದ್ರೆ ಫಾರ್ ಸಿ ಎಸ್ ಸಿ ಎಲ್ ಸಿ ಎಸ್ ಸಿ ಎಲ್ ಸೀಸಿಯಂ ಕ್ಲೋರೈಡ್ ಸಿ ಎಸ್ ಸಿ ಎಲ್ ಝಡ್ ಈಸ್ ಈಕ್ವಲ್ ಟು 1. ಝಡ್ ಈಸ್ ಈಕ್ವಲ್ ಟು 1 ಅಂದ್ರ ಏನರ್ಥ ಸೋಡಿಯಂ ಕ್ಲೋರೈಡ್ ಮತ್ತು ಜಿಂಕ್ ಸಲ್ಫೈಡ್ ಎಫ್ ಸಿ ಸಿ ಯೂನಿಟ್ ಸೆಲ್ ಸೀಸಿಯಂ ಕ್ಲೋರೈಡ್ ಸಿಂಪಲ್ ಕ್ಯೂಬ್ ಯೂನಿಟ್ ಸೆಲ್. ಇದು ನಮಗೆ ಹೆಂಗ್ ಗೊತ್ತಾಯ್ತು ಅದ್ರ ಸಪರೇಟ್ ಟಾಪಿಕ್ ಆಯ್ತು ಅದನ್ನು ನಾನು ಡಿಸ್ಕಶನ್ ಮಾಡ್ತೀನಿ ಅದು ಬಂದಾಗ. ಈಗ ಸದ್ಯ ನಿಮ್ಗೆ ಝಡ್ ಸಿಕ್ತು ಝಡ್ ಸಿಕ್ತು ಎಂ ನಿಮಗೆ ಕ್ಯಾಲ್ಕುಲೇಟ್ ಮಾಡಕ್ ಬರ್ತೈತಿ ಉಳ್ಕಿದೆಲ್ಲ ಬಂತು ಮಾಡ್ರಿ. ಏನ್ ಫೈಂಡ್ ಮಾಡ್ಬೇಕು ಡೆನ್ಸಿಟಿ ಝಡ್ ಇಸ್ 4 ಬಿಕಾಸ್ ಫಾರ್ ಎನ್ ಎಸ್ ಸಿ ಎಲ್ ಝಡ್ ಇಸ್ 4 ಇಂಟು ಕ್ಯಾಪಿಟಲ್ ಅಮೌಂಟ್ ಇಸ್ ಮೋಲಾರ್ ಮಾಸ್ ಆಫ್ ಎನ್ ಎಸ್ ಸಿ ಎಲ್ ಸೋಡಿಯಂ 23 ಕ್ಲೋರಿನ್ 35.5 ಒಂದ ಮಾಲಿಕ್ಯೂಲ್ ತಗೊಂಡಿವ್ ಅಂದ್ರ ಒಂದ ಎನ್ ಎಸ್ ಸಿ ಎಲ್ ತಗೊಂಡಿವ್ ಅಂದ್ರೆ ಇದು ಯು ಇದು ಯು ಎರಡು ಸೇರಿದ ಎಷ್ಟಾಯ್ತು 58.5 U is atomic mass of a molecular mass of one molecule of NaCl. Yes, ಹೌದಲ್ಲ ಇದನ್ನ ಯು ತಗದು ಜಿ ಮಾಡಿದ್ರ ಅಂದ್ರ ಒಂದ NaCl ಮಾಸ್ ಎಷ್ಟು ಮಾಸ್ 6.023 × 10⁻²³ NaCl ಟ್ರಕ್ ಗಟ್ಲೆ ಅವನು ತಗೊಂಡ್ಬಂದಾಗ ಅದರದ್ದು ಮಾಸ್ ಎಷ್ಟು ಗ್ರಾಮ್ 58.5 grams. So 58.5 divided by